ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪೊಲೀಸ್ ಹಾಗೂ ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ. ಪ್ರಶ್ನೆ ಸಂಖ್ಯೆ ಒಂದು, ಯಾವ ರಾಜ್ಯವು ವಿದ್ಯಾರತ್ ಸ್ಕೂಲ್ ಆನ್ ವೀಲ್ಸ್ ಯೋಜನೆಯನ್ನು ಪ್ರಾರಂಭಿಸಿತು? ಸ್ನೇಹಿತರೆ, ಸರಿಯಾದ ಉತ್ತರ ಬಿ, ಅಸ್ಸಾಂ. ಅಸ್ಸಾಂ ರಾಜ್ಯವು ವಿದ್ಯಾರತ್ ಸ್ಕೂಲ್ ಆನ್ ವೀಲ್ಸ್ ಯೋಜನೆಯನ್ನು ಪ್ರಾರಂಭಿಸಿತು. ಪ್ರಶ್ನೆ ಸಂಖ್ಯೆ ಎರಡು, ಯಾವ ಬ್ಯಾಂಕ್ ತನ್ನ ಮೊದಲ ಶಾಖೆಯನ್ನು ಬೆಂಗಳೂರಿನ ಕೋರಮಂಗಲದಲ್ಲಿ ಸ್ಮಾರ್ಟ್ ಆ್ಯಪ್ಗಳಿಗೆ ಮೀಸಲ್ಪಟ್ಟಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಎ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ತನ್ನ ಮೊದಲ ಶಾಖೆಯನ್ನು ಬೆಂಗಳೂರಿನ ಕೋರಮಂಗಲದಲ್ಲಿ ಸ್ಮಾರ್ಟ್ ಆ್ಯಪ್ಗಳಿಗೆ ಮೀಸಲ್ಪಟ್ಟಿದೆ. ಪ್ರಶ್ನೆ ಸಂಖ್ಯೆ ಮೂರು, ಯಾವ ರಾಜ್ಯವು ಮೊದಲ ಅರ್ಗರ್ ಜಲ್ ಪ್ರಮಾಣೀಕೃತ ರಾಜ್ಯವಾಯಿತು? ಸ್ನೇಹಿತರೆ, ಸರಿಯಾದ ಉತ್ತರ ಸಿ, ಗೋವಾ. ಗೋವಾ ರಾಜ್ಯವು ಮೊದಲ ಅರ್ಗರ್ ಜಲ್ ಪ್ರಮಾಣೀಕೃತ ರಾಜ್ಯವಾಯಿತು. ಪ್ರಶ್ನೆ ಸಂಖ್ಯೆ ನಾಲ್ಕು, ಮಧ್ಯಪ್ರದೇಶದ ಯಾವ ಬುಡಕಟ್ಟು ಪ್ರಾಬಲ್ಯದ ಜಿಲ್ಲೆ ಮೊದಲ ಸಂಪೂರ್ಣ ಕ್ರಿಯಾತ್ಮಕವಾಗಿ ಸಾಕ್ಷರ ಜಿಲ್ಲೆಯಾಗಿ ಹೊರಹೊಮ್ಮಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಮಾಂಡ್ಲಾ. ಪ್ರಶ್ನೆ ಸಂಖ್ಯೆ ಐದು, ವಿಶ್ವ ಛಾಯಾಗ್ರಹಣ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಸಿ, ಆಗಸ್ಟ್ 19ರಂದು ವಿಶ್ವ ಛಾಯಾಗ್ರಹಣ ದಿನವನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ ಆರು, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಆಲ್ರೌಂಡರ್ ಕ್ರಿಕೆಟಿಗ ಕೆವಿನ್ ಓಬ್ರೇನ್ ಯಾವ ದೇಶಕ್ಕೆ ಸೇರಿದವರು? ಸ್ನೇಹಿತರೆ, ಸರಿಯಾದ ಉತ್ತರ ಎ, ಐರ್ಲೆಂಡ್. ಕೆವಿನ್ ಓಬ್ರೇನ್ ಅವರು ಐರ್ಲೆಂಡ್ ದೇಶಕ್ಕೆ ಸೇರಿದವರು. ಪ್ರಶ್ನೆ ಸಂಖ್ಯೆ ಏಳು, BBPS ನ ಪೂರ್ಣ ರೂಪ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಡಿ, ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್. ಪ್ರಶ್ನೆ ಸಂಖ್ಯೆ ಎಂಟು, ಕೆಳಗಿನ ಯಾವ ಬ್ಯಾಂಕ್ ವಿಜಲ್ ಆಂಟಿ ಎಂಬ ಹೊಸ ಅಭಿಯಾನವನ್ನು ಪ್ರಾರಂಭಿಸಿತು? ಸ್ನೇಹಿತರೆ, ಸರಿಯಾದ ಉತ್ತರ ಬಿ, HDFC ಬ್ಯಾಂಕ್ ವಿಜಲ್ ಆಂಟಿ ಎಂಬ ಹೊಸ ಯೋಜನೆಯನ್ನು ಪ್ರಾರಂಭಿಸಿತು. ಪ್ರಶ್ನೆ ಸಂಖ್ಯೆ ಒಂಬತ್ತು, ಸದ್ಭಾವನಾ ದಿವಸ ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಬಿ, ಆಗಸ್ಟ್ 20ರಂದು ಸದ್ಭಾವನಾ ದಿವಸವನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ ಹತ್ತು, ವಿಶ್ವ ಸೊಳ್ಳೆ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಆಗಸ್ಟ್ 20. ಆಗಸ್ಟ್ 20ರಂದು ವಿಶ್ವ ಸೊಳ್ಳೆ ದಿನವನ್ನು ಆಚರಿಸಲಾಗುತ್ತದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ಭಾರತದ ಮೊದಲ ಎಲೆಕ್ಟ್ರಿಕ್ ಡಬಲ್ ಡೆಕ್ಕರ್ ಬಸ್ಸನ್ನು ಯಾವ ನಗರದಲ್ಲಿ ಪ್ರಾರಂಭಿಸಿದ್ದಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಡಿ, ಮುಂಬೈಯಲ್ಲಿ ಡಬಲ್ ಡೆಕ್ಕರ್ ಬಸ್ಸನ್ನು ಪ್ರಾರಂಭಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ ಹನ್ನೆರಡು, ಭಾರತವನ್ನು ವಿಶ್ವದ ನಂಬರ್ ಒನ್ ದೇಶವನ್ನಾಗಿ ಮಾಡಲು ಮೇಕ್ ಇಂಡಿಯಾ ನಂಬರ್ ಒನ್ ಮಿಷನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಬಿ, ಅರವಿಂದ್ ಕೇಜ್ರಿವಾಲ್ ರವರು ಮೇಕ್ ಇಂಡಿಯಾ ನಂಬರ್ ಒನ್ ಮಿಷನ್ ಅನ್ನು ಪ್ರಾರಂಭಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ ಹದಿಮೂರು, ಯಾವ ರಾಜ್ಯವು ದಹಿ ಹಂಡಿಯನ್ನು ಈಗ ಯಾವ ರಾಜ್ಯದಲ್ಲಿ ಅಧಿಕೃತ ಕ್ರೀಡೆಯಾಗಿ ಗುರುತಿಸಲಾಗುವುದು ಎಂದು ಘೋಷಿಸಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಬಿ, ಮಹಾರಾಷ್ಟ್ರ. ಪ್ರಶ್ನೆ ಸಂಖ್ಯೆ ಹದಿನಾಲ್ಕು, ಆಗಸ್ಟ್ 2022ರಲ್ಲಿ ರೈತರಿಗೆ ಬೀಜವನ್ನು ವಿತರಿಸಲು ಬ್ಲ್ಯಾಕ್ ಚೈನ್ ತಂತ್ರಜ್ಞಾನವನ್ನು ಬಳಸಿದ ಮೊದಲ ರಾಜ್ಯ ಯಾವುದು? ಸ್ನೇಹಿತರೆ, ಸರಿಯಾದ ಉತ್ತರ ಜಾರ್ಖಂಡ್. ಜಾರ್ಖಂಡದಲ್ಲಿ ರೈತರಿಗೆ ಬೀಜವನ್ನು ವಿತರಿಸಲು ಬ್ಲ್ಯಾಕ್ ಚೈನ್ ಎಂಬ ತಂತ್ರಜ್ಞಾನವನ್ನು ಬಳಸಿದೆ. ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಡಿ, ಆಗಸ್ಟ್ 21ರಂದು ವಿಶ್ವ ಹಿರಿಯ ನಾಗರಿಕರ ದಿನವನ್ನು ಆಚರಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ ಹದಿನಾರು, 2023ರಲ್ಲಿ 17ನೇ ಪ್ರವಾಸಿ ಭಾರತೀಯ ದಿವಸ ಯಾವ ನಗರದಲ್ಲಿ ನಡೆಯಲಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಬಿ, ಇಂದೋರ್ನಲ್ಲಿ ನಡೆಯಲಿದೆ. ಆಗಸ್ಟ್ 2022ರಲ್ಲಿ ಶಹೀದ್ ಭಗತ್ ಸಿಂಗ್ ಅವರ ಹೆಸರನ್ನು ಯಾವ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಡಲಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಸಿ, ಚಂಡೀಗಢ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಹೀದ್ ಭಗತ್ ಸಿಂಗ್ ಅವರ ಹೆಸರನ್ನು ಇಡಲಾಗಿದೆ. ಮದ್ರಾಸ್ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಸ್ನೇಹಿತರೆ, ಸರಿಯಾದ ಉತ್ತರ ಸಿ, ಆಗಸ್ಟ್ 22ರಂದು ಮದ್ರಾಸ್ ದಿನವನ್ನು ಆಚರಿಸಲಾಗುತ್ತದೆ. ಮಂಗನ ಕಾಯಿಲೆಯನ್ನು ಪರೀಕ್ಷಿಸಲು ಯಾವ ಕಂಪನಿಯು ಭಾರತದ ಮೊದಲ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದ RT-PCR ಕಿಟ್ಟನ್ನು ಅಭಿವೃದ್ಧಿಪಡಿಸಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಡಿ, ಟ್ರಾನ್ಸಿಯಾ ಬಯೋಮೆಡಿಕಲ್ಸ್ ಅವರು RT-PCR ಕಿಟ್ಟನ್ನು ಅಭಿವೃದ್ಧಿಪಡಿಸಿದೆ. ಉತ್ತರ ಕೇರಳ ಪ್ರದೇಶದಲ್ಲಿ ಕೋಜಿಕೊಡೈನಲ್ಲಿ ಯಾವ ಬ್ಯಾಂಕ್ ತನ್ನ ಮೊದಲ ಸಂಪೂರ್ಣ ಮಹಿಳಾ ಶಾಖೆಯನ್ನು ತೆರೆದಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಬಿ, HDFC ಬ್ಯಾಂಕ್ ಉತ್ತರ ಕೇರಳ ಪ್ರದೇಶದಲ್ಲಿ ತನ್ನ ಮೊದಲ ಸಂಪೂರ್ಣ ಮಹಿಳಾ ಶಾಖೆಯನ್ನು ತೆರೆದಿದೆ.
ಮೋಕ್ಷಧಾಮ ಯೋಜನೆ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಹಿಮಾಚಲ ಪ್ರದೇಶದಲ್ಲಿ ಮೋಕ್ಷಧಾಮ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ. ಅಧ್ಯಕ್ಷ ದ್ರೌಪದಿ ಮುರ್ಮು ಅವರ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಬಿ ರಾಜೇಶ್ ವರ್ಮಾ. ಎಸ್ ಜೈಶಂಕರ್ ಅವರು ಯಾವ ದಕ್ಷಿಣ ಅಮೆರಿಕಾದ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಿದ್ದಾರೆ? ಸ್ನೇಹಿತರೆ, ಸರಿಯಾದ ಉತ್ತರ ಡಿ ಪೆರುಗ್ವೆ. ದಕ್ಷಿಣ ಅಮೆರಿಕಾದ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಪ್ರತಿಮೆಯನ್ನು ಎಸ್ ಜೈಶಂಕರ್ ಅವರು ಅನಾವರಣಗೊಳಿಸಿದ್ದಾರೆ. ಭಾರತೀಯ ರೈಲ್ವೆಯಲ್ಲಿ ಅತಿ ದೊಡ್ಡ ಸರಕು ಸಾಗಣೆ ರೈಲು ಸೂಪರ್ ವಾಸುಕಿ ಎಷ್ಟು ಕಿಲೋಮೀಟರ್ ಉದ್ದವಿದೆ? ಸ್ನೇಹಿತರೆ, ಸರಿಯಾದ ಉತ್ತರ ಸಿ 3.5 ಕಿಲೋಮೀಟರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.